ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಯಾವತ್ತೂ ನನ್ನ ಬಂಧುಗಳೇ, ಭಗಿನಿಯರೇ, ಮಾಧ್ಯಮದ ನನ್ನ ಸ್ನೇಹಿತರೇ, ಇದು ಮಾತನಾಡುವ ಸಂದರ್ಭ ಅಲ್ಲ. ಮಾಡಿರ್ತಕ್ಕಂಥ ಪುಣ್ಯ ಕೆಲಸವನ್ನು ಪ್ರಶಂಸೆ ಮಾಡತಕ್ಕಂಥ ಒಂದು ಸಂದರ್ಭ. ನಾನು ಒಂದು ಮಾತನ್ನು ಹೇಳ್ತೇನೆ. ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಜೀವ, ಅದನ್ನು ವೈರಸ್ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಏನು ಹೆಸರೇ ಹೇಳಬೇಕು ಗೊತ್ತಾಗ್ತಿಲ್ಲ. ಆ ವೈರಸ್ ಅಂತಕ್ಕಂಥದ್ದು ಕಣ್ಣಿಗೆ ಯಾರು ಕೂಡ ನೋಡೋಕ್ಕಾಗಿಲ್ಲ. ಇವತ್ತು ಭೂಮಿ ಮೇಲೆ ವಾಸ ಮಾಡ್ತಾ ಇರತಕ್ಕಂಥದ್ದು 780 ಕೋಟಿ ಜನ, 208 ದೇಶಗಳು ಜನ, 780 ಕೋಟಿ ಜನ ಎದುರ್ಕೊಂಡು ಮನೆ ಒಳಗೆ ಉಳ್ಕೊಂಡಿದ್ದಾರೆ, ಕಣ್ಣಿಗೆ ಕಾಣ್ತಾ ಇಲ್ಲ. ರೋಗ ಯಾರಿಗೆ ಬರ್ತದೆ, ಹೆಂಗೆ ಬರ್ತದೆ ಗೊತ್ತಿಲ್ಲ. ಈಗ ಕಳೆದ 1.5 ವರ್ಷದಿಂದ 100 ಜನ ನಮ್ಮ ಅಣ್ಣ ತಮ್ಮಗಳನ್ನ ಕಳ್ಕೊಂಡಿದ್ದೇವೆ, ಅಕ್ಕ ತಂಗಿಯವ್ರನ್ನ ಕಳ್ಕೊಂಡಿದ್ದೀವಿ, ಮಕ್ಕಳನ್ನು ಕಳ್ಕೊಂಡಿದ್ದೇವೆ. ಇದು ಎಲ್ಲ ಒಂದು ಕಡೆ ಸ್ವತಂತ್ರ ಬಂದ ಮೇಲೆ ಬಹುಶಃ ಇಂಥ ಕಷ್ಟದ ದಿನಗಳನ್ನು ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ, ಆಲಿಸಿರಲಿಲ್ಲ, ನೋಡಿರಲಿಲ್ಲ, ಕೇಳಿರಲಿಲ್ಲ. ಎಲ್ಲ ಹೇಳೋರು ನಮ್ಮ ಪೂರ್ವಿಕರೆಲ್ಲ, 100 ವರ್ಷದ ಕೆಳಗೆ ಅಂಥದ್ದು ಇನ್ಫ್ಲೂಯೆನ್ಸಾ ಕಾಯಿಲೆ ಬಂತು, ಆ ಕಾಯಿಲೆ ಬಂದು ಭಾಳ ಜನ ಸತ್ತೋದ್ರು, ಊರು ಬಿಟ್ಟು ಊರಿಗೋದ್ರು ಜನ ಅಂತೇಳಿ. ಅದು ಬಿಟ್ಟರೆ ಅಂಥ ದುರಂತ ನಡೆದಿರ್ತಕ್ಕಂಥ ಕಾಯಿಲೆ ಅಂತಂದರೆ ಅನ್ನ ನಮ್ಮನ್ನು ಬಲಿ ತಗೊಂಡಿರ್ತಕ್ಕಂಥ ಮಹಾಮಾರಿ ಅಂದರೆ ಇದು ಕೋವಿಡ್ಡು. ಈ ಇದನ್ನು ಕೋವಿಡ್ಡು ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಇದು ಮನುಷ್ಯ ನಿರ್ಮಾಣ ಮಾಡಿದ್ದು ಅಥವಾ ಪ್ರಕೃತಿ ನಿರ್ಮಾಣ ಮಾಡಿದ್ದು ಅಂತ ಚರ್ಚೆ ನಡೀತಿದೆ. ಪ್ರಪಂಚ ಮಟ್ಟದಲ್ಲಿ ಚರ್ಚೆ ನಡೀತಿದೆ. ಇದು ಮಾನವ ನಿರ್ಮಿತ ಅಂತ ಕೆಲವರು, ಇಲ್ಲ ದೈವ ನಿರ್ಮಿತ ಅಂತ. ಅದೇನೇ ಆದರೂ ಕೂಡ ಒಂದೊಂದು ಯಾವುದೇ ಚರ್ಚೆ ಏನೇ ಇರಲಿ, ಆದರೆ ಒಂದು ಪ್ರಕೃತಿಯ ಭಾಗ ಆಗಬೇಕು. ಅಂದರೆ ನಾವು ಇನ್ನು ಅದನ್ನು ಎದುರಿಸಿಯೇ ನಾವು ಬದುಕಬೇಕಾಗಿದೆ. ಇದು ಯಾರಾದರೂ ಕೂಡ ಇನ್ನು ನಾಳೆ ಹೋಗ್ಬಿಡುತ್ತೆ, ನಾಡಿದ್ದು ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡ್ರೆ ಅದು ಶುದ್ಧ ತಪ್ಪು, ಅದು ಹೋಗೋದಿಲ್ಲ. ಇಂಥ ಮಹಾಮಾರಿಗಳು ಅನೇಕವು ಈ ದೇಶದಲ್ಲಿ, ಪ್ರಪಂಚದಲ್ಲಿ ಬಂದಿದ್ದಾವೆ. ಅವನ್ನೆಲ್ಲದರೂ ಕೂಡ ನಿಗ್ರಹಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ತಂತ್ರಜ್ಞಾನದ ಮುಖೇನ. ಇವತ್ತು ಆ ಲಸಿಕೆಯನ್ನು ಹಾಕ್ಸ್ಕೊಳ್ತಕ್ಕಂಥದ್ರ ಮೇಲೆ ನಾವು ಯಾವತ್ತೂ ಕೂಡ ನಮಗೆ ಶಕ್ತಿಯನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನೆಲ್ಲ ಒಂದು ಕಡೆಗೆ ಇಡೀ ಪ್ರಪಂಚದಲ್ಲಿ ಎರಡು ಕಂಪ್ನಿಗಳು ಲಸಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಒಂದು ಕೋವಿಶೀಲ್ಡ್, ಇನ್ನೊಂದು ಕೋವ್ಯಾಕ್ಸಿನ್. ನಾನು 20 ವರ್ಷದ ಕೆಳಗೆ ಕೃಷಿ ಮಂತ್ರಿ ಆಗಿದ್ದಾಗ ಕೋವಿಕ್ಸ್ ವ್ಯಾಕ್ಸಿನ್ ಫ್ಯಾಕ್ಟ್ರಿನ ಹೈದರಾಬಾದ್ನಲ್ಲಿ ಉದ್ಘಾಟನೆ ಮಾಡೋಕ್ಕೆ ಹೋಗಿದ್ದೆ. ನನಗೆ ಗೊತ್ತಿದೆ ಇದೆಲ್ಲದು. ನಾನು ಇದೆಲ್ಲದೂ ಕೂಡ ಸಂಪೂರ್ಣ ಅರ್ಥ ಮಾಡ್ಕೊಂಡಿರ್ತಕ್ಕಂಥವು. ಇವತ್ತು ಆ ಲಸಿಕೆಯ ಜೊತೆಗೆ ಇನ್ನೊಂದು ಯಾರಾದರೂ ಕೂಡ ಪೇಪರ್ನಲ್ಲಿ ನೀವು ನೋಡಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ಯಾರೊಬ್ಬ ನಾಟಿ ವೈದ್ಯ ಆನಂದಯ್ಯ ಒಂದು ಔಷಧಿ ಮಾಡಿದರೆ ಅವನು ಔಷಧಿ ತಗೊಳೋದಕ್ಕೋಸ್ಕರ 1000 ಜನ ಕ್ಯೂ ನಿಂತಿರ್ತಕ್ಕಂಥದ್ದು ನೋಡ್ತೀವಿ. ಅಲ್ಲಿ ಲೆಕ್ಕಪಕ್ಕ ಹೇಳ್ತಾರೆ ಸುಮಾರು 70,000 ಜನಕ್ಕೆ ಕಾಯಿಲೆ ವಾಸಿಯಾಗಿದೆ. ನನಗೆ ಕಾಯಿಲೆ ವಾಸಿಯಾಗಿದೆ ಅಂದರೆ ಹೆಂಗಪ್ಪ ಇದು ಅಂತೇಳಿ. ಅರೆ ಅವನಿಗೆ ನಾನು ಹೇಳ್ದೆ, ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ದೆ, ನಾನು ಹೈದರಾಬಾದಲ್ಲಿ ಹೋಗಿ ನೋಡ್ಕೊಂಬಂದೆ ಅದನ್ನು ಅಂತೇಳಿ. ಸರ್ ಅಲ್ಲಿ ಯಾವುದೇ ಕಾರಣದಲ್ಲೂ ಕೂಡ ಅದು ಆನಂದ ನೋಡೋಕ್ಕಾಗೋದಿಲ್ಲ, ಅಷ್ಟು ಕ್ಯೂ ಇದೆ ಅಂತೇಳಿ, ಕಿಲೋಮೀಟರ್ಗಟ್ಟಲೆ ಕ್ಯೂ ಇದೆ ಅಂತೇಳಿ. ಕೊನೆಗೆ ಆನಂದಯ್ಯ ಹೇಳಿದ್ದೇನು ಅಂತಂದರೆ, ಹೈಕೋರ್ಟವ್ರು ಪ್ರಶ್ನೆ ಮಾಡ್ತಾರೆ, ಅವನಿಗೆ ಹೇಳಿದ್ದೇನು, ನಾನು ಎಲ್ಲೂ ಔಷಧಿ ಏನು ಕಂಡುಹಿಡಿಯಲಿಲ್ಲ, ನಾನು ಮಾಮೂಲ ಕೊಡ್ತಾ ಇರ್ತಕ್ಕಂಥದ್ದನ್ನೇ ಸ್ವಲ್ಪ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಏನು ಒಂದು ಸೆಲೆಕ್ಟ್ ಮಾಡಿರತಕ್ಕಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿರತಕ್ಕಂಥದ್ದೇ. ಮದ್ದು ನಿಮ್ಮಲ್ಲೇ ಇದೆ, ನಿಮ್ಮ ಊರಲ್ಲೇ ಇದೆ, ನಿಮ್ಮ ಬೇಲಿನಲ್ಲೇ ಇದೆ. ಏನದು ಅಂತಂದರೆ ಬಿಲ್ಪತ್ರೆ ಎಲೆ, ಮಾವಿನ ಚಿಗುರು, ಎಂಥದ್ದು ಶುಂಠಿ, ಆಮೇಲೆ ಕರಿಜೀರಿಗೆ, ಈ ರೀತಿಯಾಗಿರ್ತಕ್ಕಂಥದ್ದು 8 ಇದೆ. ಆಮೇಲೆ ಬಿಳೆ ಎಕ್ಕ,
ನಾವು ಯಾವಾಗಲೂ ಬೆಳೆ ಅಕ್ಕದ ಕಡೆ ಮನೆ ಮುಂದಿದ್ರೆ ಭಾಳ ಶ್ರೇಷ್ಠ ಆಗ್ತೀವಿ, ಅದನ್ನು ದೇವರು ಅಂತೀವಿ, ಗಣಪತಿ ಮೂರ್ತಿ ಅಂತೀವಿ. ಆ ಹೂವು ಇದೆಯಲ್ಲ, ಆ ಹೂವಿನಿಂದ ಇವತ್ತು ರೋಗ ನಿಯಂತ್ರಣ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು ಅಂದರೆ ನಮ್ಮ ಪ್ರಕೃತಿಯಲ್ಲಿ ಇದೆ. ಆ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದನ್ನು ಕಂಡುಕೊಳ್ಬೇಕು ನಾವು. ನಾವೆಲ್ಲ ಒಂದು ಕಡೆಗೆ ಜೀವನದಲ್ಲಿ ಬದಲಾವಣೆ, ಶೈಲಿ ಬದಲಾವಣೆ ಆಗೋಗ್ಬಿಟ್ಟಿದೆ. ನಾವೇನಪ್ಪ ಅಂದರೆ ಬೆಳಿಗ್ಗೆ ಎದ್ದರೆ ಯಾವುದೋ ಕಂಪ್ನಿಯವ್ರು ಏನೋ ಮಾಡ್ತಾರೆ ನೋಡ್ಕೊಳ್ಳೋದು, ಟಿವಿಲಿ ಏನು ಬರುತ್ತೆ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಅದನ್ನ ತಿನ್ನೋಕ್ಕೆ ಶುರು ಮಾಡೋದು. ನಾವು ಯಾರಾದ್ರೂ ಸೊಪ್ಪಿನ ಮಡಿ ಹಾಕ್ತಾ ಇದ್ದೀವ, ಸೊಪ್ಪು ತಿಂತಾ ಇದೀವ, ತರಕಾರಿ ಬೆಳೀತಾ ಇದೀವ, ನಾವು ಯಾರು ಬೆಳೀತಿಲ್ಲ. ಹೇಳೋದಕ್ಕೆ ಎಲ್ಲರೂ ರೈತರೇ, ಎಲ್ಲರಿಗೂ ಹೊಲ ಇದೆ, ಜಮೀನಿದೆ, ಭೂಮಿ ಇದೆ, ಆದರೆ ಯಾವನು ಕೂಡ ತರಕಾರಿ ಬೆಳೆಯೋದಿಲ್ಲ. ಅದನ್ನೇನಿದ್ರು ಕೂಡ ಕೊಂಡ್ಕೊಂಡೇ ಬರಬೇಕು. ಇದು ತಪ್ಪಾಗಿರತಕ್ಕಂಥದ್ದು. ನಾನು ಹೇಳ್ತೇನೆ, ನಮ್ಮ ಭಾರತೀಯ ವೈದ್ಯ ಪದ್ಧತಿ ಏನಿತ್ತು, ಆ ಗಿಡಮೂಲಿಕೆಗಳಿಂದ ನಾವು ಏನು ಕಂಡಿಡ್ಕೊಂಡಿದ್ವಿ, ಸಾಂಪ್ರದಾಯಿಕವಾಗಿ ಸಹಸ್ರಾರು ವರ್ಷದಿಂದ ನಮ್ಮ ಋಷಿಗಳು ಮುನಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅದನ್ನು ಬೆಳೆಸ್ಕೊಂಡು ಹೋದರೆ ನಾವು ಅದು ನಿಗ್ರಹಿಸ್ಬೋದು. ನನಗನ್ಸುತ್ತೆ ಆನಂದಯ್ಯನ ನಾನು ನೋಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದೀನಿ. ಆನಂದಯ್ಯ ಏನಾದ್ರು ಅಕಸ್ಮಾತ್ ಅವನು ಹೇಳಿರ್ತಕ್ಕಂಥದ್ದು ಸತ್ಯನೇ ಆಗಿದ್ದರೆ ಅವನಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕಾಗ್ತದೆ. ಅಂದರೆ ಇದಕ್ಕೆ ಕೀರ್ತಿ ಏನು ಅಂತಂದರೆ ನಮ್ಮ ಭಾರತೀಯ ವೈದ್ಯ ಪದ್ಧತಿ. ಆ ಭಾರತೀಯ ವೈದ್ಯ ಪದ್ಧತಿಯನ್ನು ನಾವು ಮರ್ತಿದ್ದೇವೆ, ಕೈಬಿಟ್ಟಿದ್ದೇವೆ. ಅದರಿಂದ ರೋಗ ನಮ್ಮನ್ನು ತಗಲ್ತಾ ಇದೆ, ಜೀವಕ್ಕೆ ಹಾನಿ ಮಾಡ್ತಾ ಇದೆ. ದಯಮಾಡಿ ಹೇಳ್ತೀನಿ, ಇದರ ಜೊತೆಗೆ ನಮಗೆಲ್ಲರಿಗೂ ಆಕ್ಸಿಜನ್ ತಗೊತಿತ್ತು ಆಮ್ಲಜನಕ ಅಂತೇಳಿ, ಏನೆಲ್ಲ ಕರೋನ ಬಂತು ಅಂದರೆ ಆಮ್ಲಜನಕ ಕೊಡಿಸಿ, ಆಮ್ಲಜನಕ ಕೊಡಿಸಿ. ಆಮ್ಲಜನಕದ ಕೊರತೆಯಾಗಿ ಎಷ್ಟೋ ಜನ ಸತ್ತೋಗಿದ್ದಾರೆ, ಅದು ಯಾರಿಗೂ ಈಚೆ ಬರ್ತಾ ಇಲ್ಲ. ಎಷ್ಟು ಆಮ್ಲಜನಕ ಬೇಕಾಗಿತ್ತು ಏನು ಅಂತೇಳಿ ಗೊತ್ತಿರದೆ ಕೆಲವರಿಗೆ, ಅವ್ರು ಹೇಳೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ, ಸತ್ತಂತೂ ಹೋಗಿದ್ದಾರೆ. ಸಹಸ್ರಾರು ಜನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ನಾವು ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಆಮ್ಲಜನಕವನ್ನು ನಾವೇ ತಯಾರು ಮಾಡ್ಕೋಬೇಕು. ನಾನು ಸಿರಾದಲ್ಲಿ ಅನೇಕ ಜನಕ್ಕೆ ಹೇಳ್ತಾ ಇದ್ದೆ, ಲೇ ಸಿರಾದಲ್ಲಿ ನೀವು ನಿಮ್ಮ ಗಾಳಿನ, ನಿಮಗೆ ಒಳ್ಳೆ ಗಾಳಿನ ನೀವು ಹುಟ್ಟಿಸ್ಕೋಬೇಕಪ್ಪ ಅಂತ ತಮಾಷೆ ಮಾಡ್ತಿದ್ದೆ ನಾನು ಯಾವಾಗಲೂ. ನನಗೆ ಈ ಮಾತು ಜ್ಞಾಪಕ ಬರ್ತಿದ್ದೆ 15 ವರ್ಷ ಕೆಳಗೆ ಹೇಳ್ತಿದ್ದು. ಇವತ್ತು ಮರಗಿಡಗಳನ್ನು ಬೆಳೆಸಿ ವಾತಾವರಣವನ್ನು ಮಾಡಿದಾಗ ಅಲ್ಲಿಂದ ಬರ್ತಕ್ಕಂಥ ಆಮ್ಲಜನಕದಿಂದ ನಾವು ಬದುಕೋಕ್ಕೆ ಸಾಧ್ಯ. ಅದನ್ನು ನಾವು ಕಲ್ತ್ಕೋಬೇಕು. ನಾವು ಸಾಂಪ್ರದಾಯಿಕವಾಗಿ ಇವತ್ತು ನಾನು ಹೇಳ್ತೀನಿ, ಅಮೇರಿಕಾದಲ್ಲಿ ಸತ್ತಿದ್ದಾರೆಂದು ಬೇಕಾದಷ್ಟು ಜನ ಸತ್ತಿದ್ದಾರೆ. ಅದು ಬೇರೆ, ಅವರ ಆಹಾರ ಪದ್ಧತಿಯೇ ಬೇರೆ, ನಮ್ಮದೇ ಬೇರೆ. ನಾನು ಒಂದೇ ಒಂದು ಕೊನೆಯದಾಗಿ ಹೇಳ್ಬಿಡ್ತೀನಿ, ನಾನು ಇನ್ನೇನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಈ ವೈರಸ್ಗೆ ಔಷಧಿ ಕಂಡುಹಿಡಿಯೋದಕ್ಕೆ ಒಂದು ಈ ಪ್ರಪಂಚದ ಮಟ್ಟದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತೇಳಿ ಅವರು ಈ ರೀತಿಯಾದಂಥ ಸಾಂಕ್ರಾಮಿಕ ರೋಗಗಳು ಬರತಕ್ಕಂಥದ್ದನ್ನು ನಿಯಂತ್ರಣ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಕ್ರಮ ತಗೊಂತಾರೆ. ಅವರೊಂದು ಇಂಗ್ಲೆಂಡಲ್ಲಿ ಒಂದು ಸಂಸ್ಥೆ ಹುಟ್ಟಾಗ್ತಾರೆ, ಈ ವೈರಸ್ಸನ್ನು ನಿಗ್ರಹಿಸ್ತಕ್ಕಂಥದ್ದು ಹೇಗೆ ಅಂತೇಳಿ. ಈ ವೈರಸ್ ಇದೊಂದು, ಈ ಕರೋನಾ ಈಗ ಕಾಣ್ತಾ ಇದೆ, ಇಂಥ ಬೇಕಾದಷ್ಟು ವೈರಸ್ಗಳು ಒಂದು 200-300 ಅದವೆ, ನಿಗ್ರಹಿಸೋದು ಹೇಗೆ ಅಂತೇಳಿ ಅಲ್ಲಿ ಒಂದು ಸಂಸ್ಥೆ ಮಾಡ್ತಾರೆ. ಸಂಸ್ಥೆ ಮಾಡ್ತಿರ್ಬೇಕಾದಾಗ 20 ವರ್ಷ ಸಂಸ್ಥೆ ಸಂಶೋಧನೆ ಮಾಡಿ ಈ 2 ವರ್ಷದಲ್ಲಿ ಆ ಸಂಸ್ಥೆಯನ್ನು ಮುಚ್ಚುತ್ತಾರೆ. ಮುಚ್ಚಬೇಕಾದಾಗ ಏನು ವರದಿ ಕೊಡ್ತಾರೆ ಅಂತೇಳಿದ್ರೆ, ಇದಕ್ಕೆ 20 ವರ್ಷದಿಂದ ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಏನು ಅಂತೇಳಿ ಔಷಧಿ ಕಂಡುಹಿಡಿಯೋಕ್ಕಾಗಲಿಲ್ಲ. ಆದರೆ ಒಂದೇ ಒಂದು ಸಲಹೆ ಇದೆ, ಭಾರತೀಯ ವೈದ್ಯ ಪದ್ಧತಿ ಅದರಲ್ಲಿ ಸಾಂಬಾರು ಪದಾರ್ಥಗಳಿದೆಯಲ್ಲ ಅದನ್ನು ತಿನ್ನೋದ್ರಿಂದ ಈ ವೈರಸ್ಸನ್ನು ಕಂಟ್ರೋಲ್ ಮಾಡ್ಬೋದು ಅಂತಕ್ಕಂಥ ರಿಪೋರ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಪಂಚ ಮಟ್ಟದಲ್ಲಿ ಕೊಟ್ಟಿರ್ತಕ್ಕಂಥ ವರದಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಏಳು ಸಂದರ್ಭ ಅಲ್ಲದೇ ಇದ್ರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ಪ್ರಕೃತಿಯ ಮಡಿಲಲ್ಲಿ ಇರ್ತಕ್ಕಂಥವು, ಮರಗಿಡಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಬಹುಶಃ ನಮಗೇನಾದರೂ ಕೂಡ ಈ ರೀತಿ ಇದ್ದಂಥ ಆಹಾರ ಪದ್ಧತಿಗಳು ಇಲ್ಲದೇ ಇದ್ದಿದ್ರೆ ಇದು ಎಷ್ಟು ಜನ ಸತ್ತೋಗ್ತಿದ್ರು ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಕಾಯಿಲೆ ಬಂದು ಹೋಗಿದೆ ಆದರೂ ಕೂಡ ಗೊತ್ತಿಲ್ಲ, ಅವ್ರು ಸತ್ತಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ಏನು ಬಂದು ಹೋಗಿದೆ ಏನು ತೊಂದರೆ ಇಲ್ಲ ನಮಗೆ ಭಾಳ ಧೈರ್ಯ ಅಂತೇಳಿ ನಾನು ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಕಷಾಯ ಕುಡಿಯೋದು ಕಲ್ತ್ಕೊಳ್ಳಿ. ಜೀರಿಗೆ ಮೆಣಸು ಯಾವ್ದಾದ್ರು ಹಾಕಿ ನಾವು ಮಾಡ್ತೀವಲ್ಲ, ಹೆಂಗಸರು ಹೇಳಿ ಮಾಡಿಕೊಡ್ತಾರೆ. ಆ ರೀತಿಯಾಗಿ ಕಷಾಯ ಕಡಿಯೋದು ಕಲ್ತ್ಕೊಂಡ್ರೆ ನಾವು ರೋಗವನ್ನು ನಾವು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ನಮಗೆ ಬರ್ತದೆ. ಆದರೆ ಯಾರಾದರೂ ಕೂಡ ಅಸಡ್ಡೆ ಮಾಡಿದರೆ ಸಾವು ನೋವು ಕಡಿಮೆ ಇಲ್ಲ.
ಒಬ್ಬನಿಗೆ ರೋಗ ಬಂದರೆ ಅದು 6 ತಿಂಗಳವರೆಗೂ ಕೂಡ ವೈರಸ್ ಅವನ ಶರೀರದಲ್ಲಿ ಇರ್ತದೆ. ಯಾವುದೋ ರೀತಿಯಲ್ಲಿ ಅವ್ರ ಶರೀರದಲ್ಲಿ ತೊಂದರೆ ಕೊಡ್ತಲೇ ಇರ್ತದೆ. ಅದನ್ನು ನೀವು ಮನಸ್ಥಿತಿ ಧೈರ್ಯವಾಗಿರಬೇಕು, ಸತ್ರ ಸಾಯನ ನೋಡೋಣ ಧೈರ್ಯವಾಗಿರೋಣ ಅಂತ ಅಂಥ ಮಂಡ ಧೈರ್ಯ ಮಾಡಬೇಕು. ನಮ್ಮಲ್ಲಿ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥದ್ದನ್ನು ಗಿಡಮೂಲಿಕೆಗಳನ್ನು ತಿಂತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಮಾಡೋದೇನಪ್ಪ ಅಂತಂದರೆ, ನಾನು ಬೆಳಿಗ್ಗೆ ಇದ್ದರೆ ನುಗ್ಗೆ ಸೊಪ್ಪಿನ ರಸ ಕುಡಿತೀನಿ ಡೈಲಿ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ಅರಿಶಿನ ನೀರು ಕುಡಿತೀನಿ. ಇದೇನು ಇವತ್ತೆಲ್ಲ ನಾನು 20 ವರ್ಷದಿಂದಲೇ ಬಹುಶಃ ಇವೆಲ್ಲ ಮಾಡಿದ್ರಿಂದಲೇ ನನಗೆ ಕರೋನಾ ಬಂದರೂ ಕೂಡ ಅದು ಎದುರ್ಕೊಂಡು ಹೋಯ್ತು. ನಾನು ಹೇಳ್ತೀನಿ, ನಮ್ಮ ಆಹಾರದ ಬಗ್ಗೆ ನೀವು ಗಮನ ಇರಲಿ, ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ. ನನಗೆ ಕಣ್ಣ ನೀರು ಬರ್ತದೆ, ನಾವು 3ನೇ ಅಲೆ ಏನಾದ್ರು ಬಂದರೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತೇಳಿ, ಅದನ್ನು ಆ 3ನೇ ಅಲೆಯನ್ನು ತಪ್ಪಿಸ್ತಕ್ಕಂಥದ್ದು ನಿಮ್ಮ ಕೈಲಿದೆ. ದಯಮಾಡಿ ಮರೆಮಾಚು ಮಾಡಬೇಡಿ, ಮೈ ಬರಿಬೇಡ್ರಿ. ನಿಮಗೆ ಮಾಸ್ಕ್ ಹಾಕ್ಕೊಳ್ಳಿ, ಮಾಸ್ಕ್ ಇಲ್ಲ ಅಂತ ಹೇಳಿದ್ರೆ ಒಂದು ಟವಲ್ನಾರು ಸುತ್ತಕೊಳ್ಳಿ, ಹೆಣ್ಮಕ್ಳು ಒಂದು ಸೆರಗ್ನ ಸುತ್ತಕೊಳ್ಳ್ರಿ, ಮನೇಲಿದ್ದರೂ ಆ ಕೆಲಸ ಮಾಡಿ. ಇದೊಂದು ಮಾಸ್ಕು ಒಂದು ಅವಿಭಾಜ್ಯ ಅಂಗಾಗೋಯ್ತೀಗ. ನಮಗೆ ಧೂಳು ಬರಲ್ಲ, ರೋಗ ಬರಲ್ಲ, ಅದಕ್ಕೆ ರಕ್ಷಣೆ ಕೊಡ್ತಕ್ಕಂಥದ್ದು ಈ ಮಾಸ್ಕು. ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ, ಅಂಥ ವೈರಾಣನ್ನು ಎದುರಿಸಬೇಕಾದಾಗ ಅದು ಎಚ್ಚರಿಕೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾಯಿದ್ದೀರಿ, ಪುಣ್ಯ ಕೆಲಸವನ್ನು ಮಾಡ್ತಾಯಿದ್ದೀರಿ, ಅದು ಮಾಡಿ. ಎಲ್ಲಿ ಇವ್ರಿಗೆ ಹೋಯಿತು ಅಂತಂದರೆ, ಬಹುಶಃ ಇವತ್ತು ಬಡವರಾಗಿರ್ತಕ್ಕಂಥವ್ರು. ನಾನು ಇಂಥ ಪರಿಸ್ಥಿತಿ ನಾನು ಚಿಕ್ಕ ಹುಡುಗರಲ್ಲೆಲ್ಲ ನೋಡಿದ್ವಿ, ಅನ್ನಕ್ಕೆ ಬೇಡೋವಂಥ ಪರಿಸ್ಥಿತಿ ಇತ್ತು ಹಿಂದೆ. ಅದೆಲ್ಲ ಒಂದು ಕಡೆಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಕೊಟ್ಟ ಅನ್ನ, ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ, ಅದು ಎಲ್ರಿಗೂ ಎಲ್ರಿಗೂ ಸ್ವಲ್ಪ ಒಂದು ಸ್ವಲ್ಪ ಇಂಥ ಸಂದರ್ಭವನ್ನು ದೂರ ಮಾಡಿತ್ತು. ಆದರೆ ಇವತ್ತೆಲ್ಲ ಒಂದು ಕಡೆಗೆ ಅದು ಮೊಟಕಾಯಿತು. ಈಗ ಶಿವಕುಮಾರ್ ಅಂತವ್ರು ಕೂಡ ಇವತ್ತು ದಿನಸಿ ಕಿಟ್ಗಳನ್ನ ಕೊಡುವಂತಹ ಪರಿಸ್ಥಿತಿ ಬಂತು. ಅದು ಏನೇ ಆದರೂ ಕೂಡ ಅನ್ನವೇ ದೇವರು, ಅನ್ನಂ ಬ್ರಹ್ಮಂ ಅಂತೇಳಿ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ, ಅದು ನಾವು ಅರ್ಥ ಮಾಡ್ಕೋಬೇಕು. ಅನ್ನ ಆಗ್ತಾ ಕೊಡ್ತಾ ಇರ್ತಕ್ಕಂಥ ಕೆಲಸ ಪುಣ್ಯ ಕೆಲಸ, ಆ ಪುಣ್ಯ ಅವರ ಮನೆಗೆ ಬರಲಿ, ಅವರಿಗೆ ಸಲ್ಲಿ ಅಂತ ಹೇಳ್ತಕ್ಕಂಥ ಹೇಳೋದ್ ಜೊತೆಗೆ, ಇಷ್ಟೇ ಅಲ್ಲ, ಬರೀ ಶಿವಕುಮಾರ್ ಕೊಟ್ಟರು ಅಂತ ಹೇಳೋದಲ್ಲ, ಶಿವಕುಮಾರ್ ಕೊಟ್ಟರು ನಾನೇ ಕೊಡಬಾರ್ದು. ಆಯಿತು, ಅವರು 1.5 ಸಾವಿರ ಕೊಟ್ಟರು, ನಾನು 10 ಇಟ್ಕೊಳ್ಳೋಣ, 10 ಜನಕ್ಕೆ ಸಹಾಯ ಮಾಡೋಣ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲೆಲ್ಲರಲ್ಲೂ ಬರಲಿ ಅಂತೇಳಿ ನಾನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ಅಂತ. ಪ್ರಕೃತಿಯ